ಗ್ರಹಗಳು ರಾಶಿಗಳನ್ನು ಬದಲಾಯಿಸ್ತಲೇ ಇರ್ತವೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಮಂಗಳನನ್ನು ನವಗ್ರಹಗಳ ಅಧಿಪತಿ ಅಂತ ಪರಿಗಣಿಸಲಾಗುತ್ತೆ. ಈ ಮಂಗಳನನ್ನು ಧೈರ್ಯ ಶೌರ್ಯ ಶಕ್ತಿಯ ಅಂಶ ಅಂತ ಪರಿಗಣಿಸಲಾಗುತ್ತೆ. ಇದು ಮೇಷ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳನಾಗಿದ್ದಾನೆ. ಈ ಮಂಗಳ ಗ್ರಹ ಜೂನ್ 1 ತನ್ನದೇ ಆದ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮಂಗಳ ಗ್ರಹ ತನ್ನ ಸ್ವಂತ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ರುಚಕ ರಾಜಯೋಗ ರೂಪುಗೊಳ್ಳುತ್ತೆ. ರುಚಕ ಯೋಗ ಜ್ಯೋತಿಷ್ಯದಲ್ಲಿ ಮಂಗಳಕರವಾದಂತಹ ರಾಜಯೋಗ. ಈ ಯೋಗದ ಪ್ರಭಾವವನ್ನು ಎಲ್ಲ ರಾಶಿಗಳಲ್ಲಿ ಕಾಣಬಹುದಾದರೂ ಕೆಲವು ರಾಶಿಯವರಿಗೆ ಈ ಯೋಗದಿಂದ ಅದೃಷ್ಟ ಕೂಡಿ ಬರುತ್ತೆ. ಇದು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ, ಅಂದರೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಪ್ರಗತಿ ಕಾಣುವಂಥದ್ದು ಮತ್ತು ವ್ಯವಹಾರಗಳಲ್ಲಿ ಉತ್ತಮ ಯಶಸ್ಸನ್ನು ತರುವಂತಹ ಒಂದು ರಾಜಯೋಗ ಆಗಿದೆ. ಹಾಗಾದರೆ ಮಂಗಳ ಗ್ರಹದಿಂದ ರೂಪುಗೊಂಡಂಥ ರುಚಕ ರಾಜಯೋಗದಿಂದ ಯಾವ ರಾಶಿಯ ಜನರು ಅದೃಷ್ಟಶಾಲಿ ಆಗ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ರುಚಕ ರಾಜಯೋಗ ಬಹಳ ಉತ್ತಮವಾದಂಥ ಯೋಗ. ಯಾಕಂದರೆ ಮಂಗಳನು ವೃಶ್ಚಿಕ ರಾಶಿಯ 6 ಮನೆಗೆ ಹೋಗ್ತಾನೆ. ಇದರಿಂದ ದೀರ್ಘಕಾಲದಿಂದ ನಡೀತಾ ಇರುವಂತಹ ನ್ಯಾಯಾಲಯದ ಪ್ರಕರಣಗಳು ಏನಾದರೂ ಇದ್ದರೆ, ಕೋರ್ಟು ಕೇಸು ಅಂತ ಅಲೀತಾ ಇದ್ದರೆ, ನಿಮ್ಮ ಪರವಾಗಿ ನಿಮಗೆ ಫಲಿತಾಂಶ ಬರುವ ಸಾಧ್ಯತೆ ಇದೆ. ಅನುಕೂಲಕರವಾದಂತಹ ಫಲಿತಾಂಶ ಬರುತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತೆ, ಒಳ್ಳೆ ಬಾಂಧವ್ಯ ಇರುತ್ತೆ, ನೆಮ್ಮದಿ ಸಂತೋಷ ಇರುತ್ತೆ, ಉತ್ತಮ ಆರ್ಥಿಕ ಲಾಭವನ್ನು ಕೂಡ ವೃಶ್ಚಿಕ ರಾಶಿಯವರು ಪಡೆಯಬಹುದು. ಬ್ಯಾಂಕ್ ಬ್ಯಾಲೆನ್ಸ್ ದ್ವಿಗುಣವಾಗುತ್ತೆ, ಅಂದರೆ ಉಳಿತಾಯ ಜಾಸ್ತಿ ಮಾಡ್ತೀರಿ ನೀವು. ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಈ ರುಚಕ ರಾಜಯೋಗ ನಿಮಗೆ ಹೆಚ್ಚಿಸುತ್ತೆ ವೃಶ್ಚಿಕ ರಾಶಿಯವರಿಗೆ. ಮತ್ತು ನೀವು ನಿಮ್ಮ ಶತ್ರುಗಳನ್ನು ಕೂಡ ಜಯಿಸ್ತೀರಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ರುಚಕ ಯೋಗ ಅದೃಷ್ಟವನ್ನು ತರುವಂತಹ ಯೋಗ ಇದು. ಕರ್ಕಾಟಕ ರಾಶಿಯವರಿಗೆ ಅದೃಷ್ಟ ತರುತ್ತೆ. ಯಾಕೆ ಅಂತಂದರೆ ಮಂಗಳನು ಕರ್ಕಾಟಕ ರಾಶಿಯ 10 ಮನೆಯಲ್ಲಿ ಸಾಕ್ತಾನೆ. ಹೀಗಾಗಿ ಈ ಕರ್ಕಾಟಕ ರಾಶಿಯವರು ಕೆಲಸ ಮಾಡುವಲ್ಲಿ, ಅಂದರೆ ನೀವು ಎಲ್ಲಾದರೂ ನೌಕರಿ ಮಾಡ್ತಾಯಿದ್ರೆ, ಕೆಲಸ ಮಾಡ್ತಾಯಿದ್ರೆ, ಆ ಕೆಲಸ ಮಾಡೋ ಜಾಗದಲ್ಲಿ ಅಥವಾ ವ್ಯವಹಾರ ಮಾಡ್ತಾಯಿದ್ರೆ, ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾಯಿದ್ರೆ, ಆ ವ್ಯಾಪಾರದಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಕರ್ಕಾಟಕ ರಾಶಿಯವರಿಗೆ ಸಾಧ್ಯವಾಗುತ್ತೆ. ಕೆಲಸ ಮಾಡುವಂತಹ ಜನರು ಅಧಿಕ ಸಂಬಳದೊಂದಿಗೆ ಉದ್ಯೋಗವನ್ನು ಪಡಿತಾರೆ. ಅಂದರೆ ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಖಂಡಿತವಾಗಲೂ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಸಂಬಳ ಇರುವಂಥ ಕೆಲಸ ಈ ಕರ್ಕಾಟಕ ರಾಶಿಯವರು ಸಿಗುತ್ತೆ. ಹಾಗೆ ವ್ಯಾಪಾರಸ್ಥರಿಗೆ ಅಧಿಕ ಲಾಭ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಉದ್ಯೋಗ ಸಿಗುವಂಥದ್ದು. ಇನ್ನು ಧನುರಾಶಿ ನೋಡಿ, ಧನುರಾಶಿಯವರಿಗೆ ರುಚಕ ರಾಜಯೋಗ ಅನ್ನುವಂಥದ್ದು ಅದ್ಭುತವಾದಂತಹ ಸಮಯ ಇದು ಧನುರಾಶಿಯವರಿಗೆ. ಯಾಕೆ ಅಂತಂದರೆ ಮಂಗಳ ಧನುರಾಶಿಯ 5 ಮನೆಗೆ ಸಾಕ್ತಾನೆ. ಹಾಗಾಗಿ ಈ ಧನುರಾಶಿಯವರಿಗೆ ಸಂಬಂಧಿಸಿದಂತಹ ನವವಿವಾಹಿತರಿದ್ದರೆ, ಅಂದರೆ ಹೊಸದಾಗಿ ಮದುವೆ ಆಗಿರುವಂಥವರಿದ್ದರೆ, ಅಥವಾ ಮದುವೆಯಾಗಿ ಈಗ ಮಕ್ಕಳಿಗೋಸ್ಕರ ನಿರೀಕ್ಷೆ, ಅಂದರೆ ಸಂತಾನ ಭಾಗ್ಯಕ್ಕೋಸ್ಕರ ನಿರೀಕ್ಷೆಯನ್ನು ಮಾಡ್ತಾ ಇರುವಂತಹ ಸಂಗಾತಿಗಳಿದ್ದರೆ ಒಳ್ಳೆಯ ಸುದ್ದಿಯನ್ನು ಪಡೀತಾರೆ. ವೈವಾಹಿಕ ಜೀವನ ಮತ್ತು ಕೌಟುಂಬಿಕ ಜೀವನ ಬಹಳ ಸುಖಮಯವಾಗಿರುತ್ತೆ. ಕುಟುಂಬ ಸದಸ್ಯರಲ್ಲಿ ಪ್ರೀತಿ ಹೆಚ್ಚಾಗುತ್ತೆ. ಪ್ರೇಮ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಧನುರಾಶಿಯವರಿಗೆ ಇದು ಬಹಳ ಒಳ್ಳೆಯ ಟೈಮ್ ಇದು. ಹಾಗೆ ಅದೃಷ್ಟ ಅನುಕೂಲಕರವಾಗಿರೋದ್ರಿಂದ, ಅಂದರೆ ಅದೃಷ್ಟ ನಿಮ್ಮ ಜೊತೆಗೇ ಇರೋದರಿಂದ ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಯಶಸ್ವಿಯಾಗ್ತೀರಿ. ಹಾಗೆ ಬಾಕಿ ಉಳಿದಿರುವಂಥ ಕೆಲಸಗಳನ್ನು ಕೂಡ ನೀವು ಪೂರ್ಣ ಮಾಡ್ಕೊಳ್ಳೋದಕ್ಕಿದು ಬಹಳ ಒಳ್ಳೆ ಟೈಮು. ಮುಖ್ಯವಾಗಿ ಉತ್ತಮ ಆರ್ಥಿಕ ಲಾಭ ಸಿಗುತ್ತೆ, ಆರ್ಥಿಕ ಸ್ಥಿತಿ ನಿಮಗೆ, ಹಣಕಾಸಿನ ಸ್ಥಿತಿ ಬಲಗೊಳ್ಳುತ್ತೆ. ಸಾಲ ಸೋಲ ಏನಾದರೂ ಇದ್ದರೆ, ಹಣಕಾಸಿನ ಸಮಸ್ಯೆಗಳಿದ್ದರೆ, ಆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕಿದು ಬಹಳ ಒಳ್ಳೆ ಟೈಮ್ ಇದು. ಒಟ್ಟಾರೆಯಾಗಿ ಮಂಗಳನ ಒಂದು ರುಚಕ ರಾಜಯೋಗ, ಮಂಗಳನಿಂದ ಉಂಟಾಗ್ತಾ ಇರುವ ರುಚಕ ರಾಜಯೋಗದಿಂದಾಗಿ ಧನುರಾಶಿಯವರು, ಕರ್ಕಾಟಕ ರಾಶಿಯವರು ಮತ್ತು ವೃಶ್ಚಿಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ ಮತ್ತು ಕೌಟುಂಬಿಕ ವಿಚಾರದಲ್ಲಿ ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಒಳ್ಳೆ ಟೈಮು ನಿಮಗೆ ಜೂನ್ 1 ಶುರುವಾಗ್ತಾ ಇದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.